ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಬಡ ರೋಗಿಗಳಿಗೆ ಹೊಸ ಭರವಸೆಯನ್ನು ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯೊಂದರಲ್ಲೇ 1600 ರೋಗಿಗಳು ಈ ಯೋಜನೆಯಡಿ ಚಿಕಿತ್ಸೆ ಪಡೆದು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾರೆ. ಅಧಿಕ ವೆಚ್ಚದ ಕ್ಯಾನ್ಸರ್, ಹೃದ್ರೋಗದ ಚಿಕಿತ್ಸೆಗೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದ ರೋಗಿಗಳು ಈ ಯೋಜನೆಯಿಂದ ನಿರಾಳರಾಗಿದ್ದಾರೆ. ಫಲಾನುಭವಿ ಲಕ್ಷ್ಮಿ ಗರ್ಭಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದ ವೇಳೆ ಆಯುಷ್ಮಾನ್ ಭಾರತ ಯೋಜನೆಯಡಿ ಉಚಿತ ಚಿಕಿತ್ಸೆ ಪಡೆದು ಗುಣಮುಖರಾಗಿರುವುದಾಗಿ ಸಂತಸ ವ್ಯಕ್ತಪಡಿಸಿದರು. ಅದ್ರ ಮೇಲೆ ಒಂದು ತಿಂಗಳ ಪೈಪ್ ಹಾಕಿರ್ರಿ, ಪೈಪ್ ಹಾಕಿ ಅದ್ರ ಮೇಲೆ ಆಪರೇಷನ್ ಮಾಡಿರಿ. ಅದು ಆಪರೇಷನ್ ಮಾಡೋ ಮುಂದ್ರಿ ಭಾಳ ಇದಾಗಿತ್ತು ಹೊಟ್ಟೆ ಒಳಗೆ. ಸರ್ ಎಲ್ಲ ತೋರಿಸಿದ್ರೆ ನಮ್ದು ಅದು ಮತ್ತೆ ಹೆಂಗೆ ತೆಗೆದ್ರು ಅಂತ ಕೇಳಿದ್ರಿ. ಗರ್ಭಿಸಿಲ್ಲ ರೀ, ಅದು ಗೊತ್ತಿಲ್ಲರಿ ನಮಗೆ ಅಂತ ಹೇಳಿದ್ರಿ. ಅದು ಒಂದು ತಿಂಗಳ ಒಳಗಡೆ ಹೇಳ್ಯಾರ್ರಿ ನಮಗೆ. ಅಷ್ಟಾದ್ರೆ ರೀ ಮತ್ತು ತೋರ್ಸಕ್ಕಂತ ಬಂದೆ ರೀ ಇಲ್ಲಿ. ಅದು ಸರ್ ಹೆಂಗೆ ಹೆಂಗೆ ಮಾಡ್ಯಾರು ಅಂತ ಕೇಳಿದ್ರಿ.